ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಅಲರ್ ಹೆಲ್ತ್ ಸೈನ್ಸ್ ಲ್ಯಾಟ್ರ್ ಎಂಟ್ರಿ ಇರ್ಬೋದು ಮತ್ತು ರೆಗ್ಯುಲರ್ ಪಿ ಯು ಸಿ ಮೇಲೆ ವೆಯ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ಈ ಒಂದು ಸಣ್ಣ ವಿಡಿಯೋನ ಕೇಳಿ. ಪಿ ಯು ಸಿ ಮೇಲೆ ನೀವು ಅಲರ್ ಹೆಲ್ತ್ ಸೈನ್ಸ್ ಮಾಡಬೇಕು ಅಂತ ಬಯಸಿದರೆ ಕಂಪಲ್ಸರಿ ಅಪ್ಲಿಕೇಶನ್ ಹಾಕಿರಬೇಕು. ಸಿ ಇ ಟಿ ಅಥವಾ ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಿರಬೇಕು. ಎಕ್ಸಾಮ್ ಅವಶ್ಯಕತೆ ಇಲ್ಲ, ಆದರೆ ಅಪ್ಲಿಕೇಶನ್ ಹಾಕಿರಲೇಬೇಕು. ಅಂಥ ವಿದ್ಯಾರ್ಥಿಗಳು ಮುಂದಿನ ತಿಂಗಳ ತನಕ ಕಾಯಬೇಕು. ಈ ಮಂತಲ್ಲಿ ಬರುವುದಿಲ್ಲ, ಮುಂದಿನ ತಿಂಗಳು ಅಂದರೆ ಜುಲೈ ಮಂತ್ ತನಕ ಕಾಯಬೇಕಾಗತ್ತೆ. ಯಾಕಂತಂದರೆ ನಿನ್ನೆ ಹೇಳಿದ ಹಾಗೆ, ನಮ್ಮ ಹೆಲ್ತ್ ಮಿನಿಸ್ಟರ್ ಹೇಳಿದ ಹಾಗೆ, ನೆಕ್ಸ್ಟ್ ಮಂತಿಂದ ಜುಲೈ ಮಂತಿಂದ ಬಿ ಎಸ್ ಸಿ ನರ್ಸಿಂಗ್ ಆರಂಭ ಮಾಡ್ತಾ ಇದ್ದಾರೆ. ಸೊ ಬಿ ಎಸ್ ಸಿ ನರ್ಸಿಂಗ್ ಮುಗಿದ ಮೇಲೆ ಅಥವಾ ಬಿ ಎಸ್ ಸಿ ನರ್ಸಿಂಗ್ ಜೊತೆಗೆ ಅಲೈಡ್ ಹೆಲ್ತ್ ಸೈನ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮೊದಲು ನಿಮ್ಮ ರ್ಯಾಂಕ್ಗಳನ್ನು ಕೊಡಬೇಕು. ಇನ್ನುವರೆಗೆ ನಿಮಗೆ ರ್ಯಾಂಕನ್ನು ಕೊಟ್ಟಿಲ್ಲ ಅಲರ್ಡ್ ಹೆಲ್ತ್ ಸೈನ್ಸ್ಗೆ, ಅಂದರೆ ಬಿ ಎಸ್ ಸಿ ಓ ಟಿ, ಬಿ ಎಸ್ ಸಿ ಲ್ಯಾಬು, ಬಿ ಎಸ್ ಸಿ ಡಯಾಲಿಸಿಸ್, ಬಿ ಎಸ್ ಸಿ ಈ ಕೋರ್ಸ್ಗಳಿಗೆ ಏನು ಕೊಟ್ಟಿಲ್ಲ ಅಂದರೆ ರ್ಯಾಂಕ್ಗಳನ್ನು ಕೊಟ್ಟಿಲ್ಲ. ಆ ಒಂದು ರ್ಯಾಂಕ್ಗಳನ್ನು ಕೊಡಬೇಕಂತಂದರೆ ಸೊ ಇನ್ನೂ ಒಂದು ತಿಂಗಳು ಲೇಟ್ ಆಗ್ಬೋದು. ಅದರ ಜೊತೆಗೆ ಡೇಟ್ಗಳನ್ನು ಕೊಡಬೇಕು, ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡಬೇಕು. ಇದೆಲ್ಲ ಆಗಬೇಕಂದ್ರೆ ಇನ್ನೂ ಒಂದು ತಿಂಗಳಾಗುವಂಥ ಚಾನ್ಸಸ್ ಇದೆ, ಕಾಯಬೇಕು. ಅದರ ಜೊತೆಗೆ ಪ್ಯಾರಾಮೆಡಿಕಲ್ ಮಾಡಿರುವಂಥ ವಿದ್ಯಾರ್ಥಿಗಳು ಲ್ಯಾಟ್ರ್ ಎಂಟ್ರಿ ಕೋರ್ಸ್ಗಳನ್ನು ಮಾಡ್ಕೋಬೇಕಂತಂದರೆ ಅವರುಗಳು ಕೂಡ ಜುಲೈ ಮಂತ್ ಎಂಡಿಂಗ್ ತನಕ ಕಾಯಬೇಕು. ಯಾಕಂದರೆ ಅಪ್ಲಿಕೇಶನ್ ಅವ್ರಿಗೆ ಸಪ್ರೇಟಾಗಿ ಬಿಡ್ತಾರೆ, ಲ್ಯಾಟ್ರ್ ಎಂಟ್ರಿ ಅವರಿಗೆ ಅಪ್ಲಿಕೇಶನನ್ನು ಸಪ್ರೇಟ್ ಬಿಡ್ತಾರೆ. ಅದು ಆಗಸ್ಟ್ ಆಗ್ಬೋದು, ನಾನು ಜುಲೈ ಎಕ್ಸೆಪ್ಟೇಷನ್ ಮಾಡಿದ್ದೀನಿ, ಬಟ್ ಆಗಸ್ಟ್ ತಿಂಗಳಾಗ್ಬೋದು, ಆಗಸ್ಟ್ ತನಕ ನೀವು ಕಾಯಬೇಕಾಗತ್ತೆ. ಮೇರಾ ಈ ಚಾನಲ್ ಸಬ್ಸ್ಕ್ರೈಬ್ ಕರೆ ಔರ್ ಮೇರೆ ಹರ್ ಅಪ್ಡೇಟ್ ಆಪ್ಕೋ ಮಿಲೇ ಇಸ್ಕೆ ಲಿಯೇ ಬೆಲ್ ಐಕನ್ ಜರೂರ್ ದಬಾಯಿಯೇಗಾ.